ಭೇಟಿ ಮಾಡಿದಂತ ಮಂಜುನಾಥ್ ನಮ್ ಜೊತೆಗಿದ್ರೆ ಸರ್ ನಮಸ್ಕಾರ ಯಡಿಯೂರಪ್ಪನವ್ರನ್ನ ಇಂದು ಭೇಟಿ ಮಾಡಿದೀರ ಅದೇ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ನಾನು ಭೇಟಿ ಮಾಡಿ ಚರ್ಚೆ ಮಾಡಿದ್ದೇನೆ ಸೊ ಈ ಲೋಕಸಭಾ ಚುನಾವಣೆ ಸ್ಪರ್ಧೆ ಬಗ್ಗೆ ಸೊ ಇವಾಗಲೇ ಇವತ್ತು ಈ ಲೋಕಸಭಾ ಚುನಾವಣೆನ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿಯ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ ಸೊ ಇವಾಗಲೇ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಇವತ್ತು ದೇಶ ಎಲ್ಲ ರೀತಿಯ ಒಂದು ಪ್ರಗತಿಯನ್ನು ಸಾಧಿಸ್ತಾ ಇದೆ ಅದರಲ್ಲೂ ಕೂಡ ಅವರು ತುಂಬ ಅಚೀವರ್ಸ್ಗಾಗ್ಬೋದು ಕೆಲವು ತಜ್ಞರಿಗೆ ತಜ್ಞರಿಗಾಗ್ಬೋದು ಸಾಧಕರಿಗಾಗ್ಬೋದು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥ ಅಡ್ಮಿನಿಸ್ಟ್ರೇಷನ್ ಅವರದಾಗಿರೋದ್ರಿಂದ ಬಹುಶಃ ನಾವು ಏನು ಈ ರಾಜ್ಯದಲ್ಲಿ ಯಾವ ರೀತಿ ಸಾಧನೆ ಮಾಡಿದ್ದೀವಿ ನಮ್ಮ ಕ್ಷೇತ್ರದಲ್ಲಿ ಆ ಸಾಧನೆಗೆ ಬಹುಶಃ ಈ ರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಭೂಮಿಕೆ ಸಿಗಬಹುದು ಅನ್ನುವ ವಿಶ್ವಾಸ ಇದೆ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದೀರಾ ತಾವೇ ಬಿತ್ತರಿಸ್ತಾ ಇದೀರಿ ಗೊತ್ತಿದೆ ಯಾವ ಕ್ಷೇತ್ರ ಅಂತ ಬೆಂಗಳೂರು ಗ್ರಾಮಾಂತರ ಅದೇ ಆಗ್ಬಹುದು ಅಂದ್ಕೊಂಡಿದ್ದೀನಿ ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ನ ಭದ್ರಕೋಟೆ ಡಿ ಕೆ ಸುರೇಶ್ ಅವರು ಸತತ ಗೆಲುವನ್ನ ಪಡೆದಿದ್ದಾರೆ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಹೇಗೆ ಅನ್ಸುತ್ತೆ ಗೆಲುವು ನಿಮ್ಗೆ ಸುಲಭ ಇದೆಯಾ ಅಲ್ಲ ಯಾವುದೇ ಒಂದು ಚುನಾವಣೆ ಸುಲಭ ಇರೋದಿಲ್ಲ ಬಟ್ ಆದರೆ ತುಂಬ ವಿಶ್ವಾಸ ಅಂತೂ ಇದೆ ಯಾಕೆಂದರೆ ವಿಧಾನಸಭೆ ಚುನಾವಣೆನೇ ಬೇರೆ ಲೋಕಸಭಾ ಚುನಾವಣೆನೇ ಬೇರೆ ಯಾಕೆಂದರೆ ಇಲ್ಲಿ ರಾಷ್ಟ್ರೀಯ ಮಟ್ಟದ ಹಲವಾರು ಕಾರ್ಯಕ್ರಮಗಳ ಬಗ್ಗೆ ರಾಷ್ಟ್ರೀಯ ಭದ್ರತೆ ಬಗ್ಗೆ ಸೊ ಅದರಿಂದ ಅಲ್ಲಿಗೆ ಇಲ್ಲಿಗೆ ಬಹಳ ವ್ಯತ್ಯಾಸ ಇರದೆ ಲೋಕಸಭಾಗೂ ಕೂಡ ಹಿಂದೆ ಕೂಡ ಹಾಗೆ ಆಗಿದೆ ಯಾವುದು ವಿಧಾನಸಭೆಯಲ್ಲಿ ಜಾಸ್ತಿ ಗೆದ್ದಂತ ಪಕ್ಷ ಲೋಕಸಭೆಯಲ್ಲಿ ಕಡಿಮೆ ಗೆದ್ದಿದೆ ಲಾಸ್ಟ್ ಕ್ವಶನ್ ಏನಂತಂದ್ರೆ ಇಷ್ಟಿನ ಮಂಜುನಾಥ್ ರಾಜಕೀಯಕ್ಕೆ ಬರ್ತಾರೆ ಈ ರೀತಿ ಊಹಾಪೋಹಗಳು ಇತ್ತು ಇವತ್ತು ಯಡಿಯೂರಪ್ಪನವ್ರು ಭೇಟಿಯಾಗಿ ಸ್ಪರ್ಧೆ ಮಾಡ್ತೀನಿ ಅಣ್ಣ ಮುಖಾಂತರ ಫುಲ್ ಸ್ಟಾಪ್ ಆಗಿದೆ ಇಷ್ಟಿನ ಪ್ರಖ್ಯಾತ ವೈದ್ಯರು ಇಡೀ ದೇಶದಲ್ಲೇ ಪ್ರಖ್ಯಾತ ವೈದ್ಯರಾಗಿದ್ರೆ ಇವತ್ತಿಂದ ರಾಜಕಾರಣಿ ಆಗ್ತಾ ಇದೀರಾ ನಾನು ಹೇಳಿದ್ದೀನಿ ಹೇಳಿದಿನಿ ರಾಜಕಾರಣದಲ್ಲೂ ಕೂಡ ನಾನು ರಾಜಕೀಯ ಮಾಡಲ್ಲ ನನ್ನ ವೃತ್ತಿ ಮುಂದುವರಿಯುತ್ತೆ ಯಾಕೆಂದರೆ ನೋಡ್ಬೋದು ಹಲ್ವಾರು ಹಿಂದೆ ಬಿ ಸಿ ರಾಯ್ ಅಂದ್ಬಿಟ್ಟು ವೆಸ್ಟ್ ಬೆಂಗಾಲಲ್ಲಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿದ್ರು ಮುಖ್ಯಮಂತ್ರಿ ಆಗಿದ್ರು ಕೂಡ ವಾರದಲ್ಲಿ ಎರಡು ದಿವಸ ರೋಗಿಗಳ ಸೇವೆ ಮಾಡ್ತಾ ಇದ್ರು ಸೊ ನಮ್ಮದು ಇದು ನಾನು ಏನು ಯಾವಾಗಲೂ ವೆಟ್ರನ್ ರಾಜಕಾರಣಿ ಅಲ್ಲ ರಾಜಕೀಯಕ್ಕೆ ಬಂದರೂ ಕೂಡ ನಾವು ತ್ರೀ ಸಿಕ್ಸ್ಟಿ ಫೈವ್ ಡೇಸು ರಾಜಕೀಯ ಮಾಡೋಂಥ ರಾಜಕಾರಣಿ ಅಲ್ಲ ರಾಜಕಾರಣದಲ್ಲಿ ಕೂಡ ರಾಜಕೀಯ ಮಾಡೋದಿಲ್ಲ ಅಲ್ಲೂ ಕೂಡ ಸೇವೆ ಸೇವೆ ಅಂದರೆ ರಾಷ್ಟ್ರೀಯ ಮಟ್ಟದಲ್ಲಿ ಸೇವೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಿಮಗೆ ಒಂದು ವೇದಿಕೆ ಬೇಕು ಆ ವೇದಿಕೆ ಈಗ ಲೋಕಸಭೆ ಮೂಲಕ ಆಗ್ಬಹುದು ರಾಜಕೀಯ ಜೀವನಕ್ಕೆ ವಿಸ್ತಾರ ನ್ಯೂಸ್ ಕಡೆಯಿಂದ ಶುಭವಾಗಲಿ ಥ್ಯಾಂಕ್ ಯು ನಮಸ್ಕಾರ ಇದಿಷ್ಟು ಮಂಜುನಾಥ್ ಅವರ ಮಾತಾಗಿದೆ ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಸಂಜಯ್ ವಿಸ್ತಾರ ನ್ಯೂಸ್ ಬೆಂಗಳೂರು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ